ಸಿಎಬಿ ಅಂದ್ರೆ ಏನು? ಅದೀಗ ಸಿಎಬಿ ಅಲ್ಲ, ಸಂಸತ್ತಿನ ಎರಡು ಸಭೆಗಳಲ್ಲಿ ಅಂಗೀಕೃತವಾದ ಬಿಲ್ ಕಾಯ್ದೆಯಾಗಿ ಅಂದ್ರೆ ಆಕ್ಟ್ ಆಗಿ ಮಾರ್ಪಾಟಾಗ್ತಾ ಇದೆ. ಆದ್ದರಿಂದ ಅದನ್ನೀಗ ಸಿಎಎ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತಾನೆ ಕರಿಬೇಕು. ಈ ಕಾಯ್ದೆ ಭಾರತದ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವ ಕೆಲವು ನಿಯಮಗಳನ್ನು ಬದಲಾಯಿಸಿದೆ. ಈ ಮೊದಲು ವ್ಯಕ್ತಿಯೊಬ್ಬ ಭಾರತದಲ್ಲಿ ಹುಟ್ಟಿದ್ದರೆ ಅಥವಾ ಭಾರತದಲ್ಲಿ 7 ವರ್ಷಗಳ ಕಾಲ ವಾಸಿಸಿ ಪೌರತ್ವಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅಥವಾ 1950 ಮತ್ತು 1992 ನಡುವೆ ಬೇರೆ ದೇಶದಲ್ಲಿ ಜನಿಸಿದ್ದು ಆತನ ಪೂರ್ವಜರು ಭಾರತೀಯರೇ ಆಗಿದ್ರೆ ಅಥವಾ ಭಾರತದಲ್ಲಿ 12 ವರ್ಷಗಳ ಕಾಲ ವಾಸಿಸಿ ಪೌರತ್ವಕ್ಕೆ ಅರ್ಜಿ ಸಲ್ಲಿಸದೇನೋ ಆತ ಭಾರತೀಯನೇ ಆಗ್ತಾ ಇದ್ದ. ಹೊಸ ಕಾಯ್ದೆಯ ಪ್ರಕಾರ ನಮ್ಮ ಸುತ್ತಮುತ್ತಲಿನ ದೇಶಗಳಾದ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶಗಳಲ್ಲಿ ಈ ಮೊದಲು ವಾಸವಾಗಿದ್ದು ಅಲ್ಲಿ ನಿರಂತರ ತೊಂದರೆ ಅನುಭವಿಸಿ ಬದುಕಲಾರದೇನೆ 31 ಡಿಸೆಂಬರ್ 2014 ಮುಂಚೆ ಭಾರತದೊಳಗೆ ಓಡಿ ಬಂದಂತಹ ಹಿಂದೂಗಳನ್ನ ಜೈನರು, ಬೌದ್ಧರು, ಕ್ರಿಶ್ಚಿಯನ್ನರು, ಪಾರ್ಸಿಗಳು ಮತ್ತು ಸಿಖ್ಖರನ್ನ ಭಾರತೀಯ ನಾಗರಿಕರು ಅಂತಾನೆ ಪರಿಗಣಿಸಲಾಗತ್ತೆ. ಈ ಕಾಯ್ದೆಯಿಂದಾಗಿ ಭಾರತೀಯರ ಮೇಲೇನಾದರೂ ಪರಿಣಾಮ ಆಗತ್ತಾ? ಖಂಡಿತ ಇಲ್ಲ. ಇದರಿಂದ ಈಗಾಗಲೇ ಭಾರತೀಯರು ಅಂತ ನಮೂದಿತರಾದವರ ಮೇಲೆ ಯಾವ ಪರಿಣಾಮನೂ ಆಗುವುದಿಲ್ಲ. ಇದು ಪೌರತ್ವ ಕೊಡುವ ಬಿಲ್, ಪೌರತ್ವ ತೆಗೆಯೋ ಬಿಲ್ ಅಂತೂ ಅಲ್ಲ. ಯಾರ ಪೌರತ್ವವನ್ನು ಕಿತ್ತು ಇನ್ನೊಬ್ಬರಿಗೆ ಕೊಡೋದಿಲ್ಲ. ಈ ಕಾಯ್ದೆ ಯಾರಿಗೆಲ್ಲ ಅನ್ವಯ ಆಗತ್ತೆ? ಈ ಮೊದಲೇ ಹೇಳಿದ ಹಾಗೆ ನಮ್ಮ ಸುತ್ತಮುತ್ತಲಿನ 3 ದೇಶಗಳಾದ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶಗಳಲ್ಲಿ ಈ ಮುಂಚೆ ವಾಸವಾಗಿದ್ದು ಅಲ್ಲಿ ನಿರಂತರವಾಗಿ ತೊಂದರೆ ಅನುಭವಿಸಿ ಬದುಕೋದಿಕ್ ಆಗದೇನೆ 31 ಡಿಸೆಂಬರ್ 2014 ಮುಂಚೆ ಭಾರತದೊಳಗೆ ಓಡಿ ಬಂದಿದ್ರೆ ಹಿಂದೂಗಳು, ಜೈನರು, ಬೌದ್ಧರು, ಕ್ರಿಶ್ಚಿಯನ್ನರು, ಪಾರ್ಸಿಗಳು ಮತ್ತು ಸಿಖ್ಖರು ಈ 6 ಧರ್ಮದ ಯಾರೇ ಆಗಲಿ ಭಾರತದೊಳಗೆ ಜೀವ ಕಾಪಾಡ್ಕೋಬೇಕು ಅಂತ ಬಂದಿದ್ರೆ ಅವರಿಗೆ ಈ ಕಾಯ್ದೆ ಅನ್ವಯ ಆಗತ್ತೆ. ಈ ಕಾಯ್ದೆಯಿಂದ ಮೇಲೆ ಹೇಳಿದ 3 ದೇಶಗಳ 6 ಧರ್ಮದವರಿಗೆ ಯಾವ ರೀತಿ ಸಹಾಯ ಆಗತ್ತೆ? ಆ 3 ದೇಶಗಳಿಂದ ಓಡಿ ಬಂದಂತಹ 6 ಧರ್ಮದವರು ಭಾರತದ ಪೌರತ್ವಕ್ಕಾಗಿ 11 ವರ್ಷ ಕಾಯ್ಬೇಕಾಗಿಲ್ಲ, 5 ವರ್ಷ ಕಾದ್ರೆ ಅಷ್ಟೇ ಸಾಕು. ಇದರರ್ಥ ಆ 3 ದೇಶಗಳಿಂದ ಓಡಿ ಬರುವ ಮುಸ್ಲಿಮರು ಭಾರತದ ಪೌರತ್ವನ ಪಡೆಯೋದಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ವಾ? ಹಾಗೇನೂ ಇಲ್ಲ. ಭಾರತದ ಪೌರತ್ವನ ಪಡಿಬೇಕಾದ್ರೆ 3 ದೇಶಗಳಿಂದ ಓಡಿ ಬರುವಂತಹ ಮುಸ್ಲಿಮರು ಮೊದಲಿನಂತೆಯೇ 11 ವರ್ಷಗಳ ಕಾಲ ಕಾದು ನೈಸರ್ಗಿಕ ದೇಶೀಕರಣದ ಮೂಲಕ ಭಾರತದ ಪೌರತ್ವನ ಪಡ್ಕೋಬಹುದು. ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ಅಫ್ಘಾನಿಸ್ತಾನಗಳಿಂದ ಈಗಾಗಲೇ ಭಾರತಕ್ಕೆ ಬಂದಿರುವ ಅಂದ್ರೆ ಅಕ್ರಮವಾಗಿ ವಲಸೆ ಬಂದವರನ್ನ ತಕ್ಷಣಕ್ಕೆ ಭಾರತದಿಂದ ಗಡೀಪಾರು ಮಾಡಲಾಗ್ತಾ ಇದೆಯಾ? ಖಂಡಿತ ಇಲ್ಲ. ಅವರು ಈಗಾಗಲೇ ಪೌರತ್ವಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅದು ಮಾಮೂಲಿ ಪ್ರಕ್ರಿಯೆಯ ಮೂಲಕನೇ ಮುಂದೆ ಹೋಗುತ್ತೆ. ಧಾರ್ಮಿಕ ಅಸಹಿಷ್ಣುತೆ ಎದುರಿಸ್ತಾ ಇರುವ ಯಾವುದೇ ದೇಶದ ಹಿಂದೂಗಳಾದರೂ ಈ ಕಾಯ್ದೆಯ ಪ್ರಕಾರ ಭಾರತದ ಪೌರತ್ವಕ್ಕೆ ಪ್ರಯತ್ನ ಪಡಬಹುದಾ? ಇದಕ್ಕೆ ಉತ್ತರ ಖಂಡಿತ ಇಲ್ಲ. ಈ ಕಾಯ್ದೆ ಎಲ್ಲ ರೀತಿಯ ಅಸಹಿಷ್ಣುತೆ ಅಥವಾ ಕಿರುಕುಳಗಳನ್ನ, ಉದಾಹರಣೆಯಾಗಿ ರಾಜಕೀಯವಾಗಿ, ಜನಾಂಗೀಯವಾಗಿ ಅಥವಾ ಲೈಂಗಿಕ ಕಿರುಕುಳಗಳನ್ನ ಅನುಭವಿಸಿ ಬಂದವರಿಗೂ ಪೌರತ್ವದ ಸೌಲಭ್ಯನ ಒದಗಿಸುತ್ತಾ? ಇಲ್ಲ. ಈ ಕಾಯ್ದೆಯ ಉದ್ದೇಶ ಬಹಳ ನಿರ್ದಿಷ್ಟವಾಗಿದೆ ಮತ್ತು ಸ್ಪಷ್ಟವಾಗಿದೆ. ಮೇಲೆ ಹೇಳಿದ ದೇಶಗಳಲ್ಲಿ ಅಂದ್ರೆ ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನ ಹಾಗೂ ಬಾಂಗ್ಲಾದೇಶಗಳಲ್ಲಿ ಧಾರ್ಮಿಕವಾಗಿ ಕಿರುಕುಳಗಳನ್ನು ಅನುಭವಿಸಿ ಯಾರು 31 ಡಿಸೆಂಬರ್ 2014 ಮುಂಚೆ ಭಾರತದ ಒಳಗೆ ಓಡಿ ಬಂದಿರ್ತಾರೋ ಅವರಿಗಷ್ಟೇ ಪೌರತ್ವದ ಅವಕಾಶ ಇರೋದು. ಆ 3 ದೇಶಗಳೇ ಯಾಕೆ ಹಾಗೂ ಧಾರ್ಮಿಕ ಕಿರುಕುಳವನ್ನು ಮಾತ್ರ ಪರಿಗಣಿಸಲಾಗಿದೆಯಲ್ಲ, ಯಾಕೆ? ಆ 3 ದೇಶಗಳು ಅಲ್ಪಸಂಖ್ಯಾತ ಹಿಂದೂಗಳು, ಸಿಖ್ಖರು, ಜೈನರು, ಬೌದ್ಧರು, ಕ್ರಿಶ್ಚಿಯನ್ನರು ಮತ್ತು ಪಾರ್ಸಿಗಳ ಮೇಲೆ
ವ್ಯಾಪಕವಾದ ವ್ಯವಸ್ಥಿತವಾದ ಸಾಂಸ್ಥಿಕವಾದ ಕಿರುಕುಳದ ಹಿನ್ನೆಲೆಯನ್ನ ದಾಖಲೆಯನ್ನು ಹೊಂದಿದೆ. ವಿಶೇಷವಾಗಿ ಪಾಕಿಸ್ತಾನದಲ್ಲಿ ದೀರ್ಘಕಾಲಿಕ ಕಿರುಕುಳದ ಇತಿಹಾಸನೇ ಇದೆ. ಇತ್ತೀಚೆಗೆ ವಿಶ್ವಸಂಸ್ಥೆಯ ವರದಿ ಕೂಡ ಈ ಬಗ್ಗೆ ತೀವ್ರವಾಗಿ ಕಳವಳನ ವ್ಯಕ್ತಪಡಿಸಿದೆ. ಈ ಕಾಯ್ದೆಯಡಿಯಲ್ಲಿ ಶ್ರೀಲಂಕಾದ ತಮಿಳರಿಗೆ ಪೌರತ್ವದ ಅವಕಾಶವಿಲ್ಲ. ಯಾಕೆ? ಯಾಕೆಂದ್ರೆ ಅಲ್ಲಿನ ಯುದ್ಧ ಮುಗಿದು ದಶಕವಾಗ್ತಾ ಬಂತು. ಜೊತೆಗೆ ಅಲ್ಲಿ ಜನಾಂಗೀಯ ದ್ವೇಷ ಇರಬಹುದು, ಆದರೆ ಧಾರ್ಮಿಕ ನೆಲೆಗಟ್ಟಿನ ಕಿರುಕುಳಗಳು ನಡೆದಿಲ್ಲ. ಅಲ್ಲಿನ ಅಂತರ್ಯುದ್ಧ ಮುಗಿದ ನಂತರ ಶ್ರೀಲಂಕನ್ನರು ತಮಿಳರ ಸಾಂಸ್ಥಿಕ ತಾರತಮ್ಯವನ್ನ ವ್ಯವಸ್ಥಿತವಾಗಿ ಕೊನೆಗೊಳಿಸಿದ್ದಾರೆ. ವಿಶ್ವಸಂಸ್ಥೆಯ ನಿಯಮಾವಳಿಗಳ ಪ್ರಕಾರ ಭಾರತಕ್ಕೆ ಈ ನಿರಾಶ್ರಿತರನ್ನು ನೋಡಿಕೊಳ್ಳುವ ಹೊಣೆ ಅಥವಾ ಬಾಧ್ಯತೆ ಇದೆಯಾ? ಖಂಡಿತ ಇದೆ. ಹಾಗೂ ಭಾರತ ಈ ಹೊಣೆಯಿಂದ ನುಣುಚಿಕೊಳ್ಳುವ ಯಾವ ಪ್ರಯತ್ನನೂ ಮಾಡ್ತಾ ಇಲ್ಲ. ಆದರೆ ಈ ನಿರಾಶ್ರಿತರಿಗೆ ಪೌರತ್ವ ನೀಡುವ ಯಾವ ಬಾಧ್ಯತೆಯೂ ಭಾರತಕ್ಕೆ ಇಲ್ಲ. ನೈಸರ್ಗಿಕ ದೇಶೀಕರಣಕ್ಕೆ ಪ್ರತಿಯೊಂದು ದೇಶನೂ ತನ್ನದೇ ಆದ ನಿಯಮಗಳನ್ನು ಹೊಂದಿದೆ. ಈ ಕಾನೂನಿನ ಅಡಿಯಲ್ಲಿ ಭಾರತ ಯಾವುದೇ ನಿರಾಶ್ರಿತರನ್ನ ಮರಳಿ ಅವರ ಮೂಲ ದೇಶಕ್ಕೆ ವಾಪಸ್ಸು ಕಳಿಸೋದಿಲ್ಲ. ಆ ದೇಶದಲ್ಲಿನ ಪರಿಸ್ಥಿತಿಗಳು ಸುಧಾರಿಸಿದಾಗ ಒಂದಲ್ಲ ಒಂದು ದಿನ ಅವರು ತಮ್ಮ ತಾಯ್ನಾಡಿಗೆ ಮರಳುತ್ತಾರೆ ಅನ್ನುವ ಸೂಚ್ಯ ನಿರೀಕ್ಷೆಯೊಂದಿಗೆ ಯುಎನ್ ನಿಯಮಗಳ ಅಡಿಯಲ್ಲಿ ಅವರ ಆತಿಥ್ಯನ ವಹಿಸುತ್ತೆ. ಆದರೆ ಈ ಮೂರೂ ದೇಶಗಳ ಅಲ್ಪಸಂಖ್ಯಾತರ ವಿಷಯದಲ್ಲಿ ಅಲ್ಲಿನ ಅಂದ್ರೆ ಆ ದೇಶಗಳ ಕಿರುಕುಳದ ವಾತಾವರಣ ಯಾವತ್ತೂ ಸುಧಾರಿಸೋದಿಲ್ಲ ಅನ್ನೋ ವಾಸ್ತವನ ಭಾರತ ಒಪ್ಪಿಕೊಂಡಿದೆ. ಹೀಗಾಗಿ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಹಾಗಾದರೆ ಅಫ್ಘಾನಿಸ್ತಾನದ ಬಲೂಚಿಗಳು, ಪಾಕಿಸ್ತಾನದ ಅಹ್ಮದಿಯಾಗಳು ಮತ್ತು ಮಯನ್ಮಾರಿನ ರೋಹಿಂಗ್ಯಾರ ಕಡೆ ಕೂಡ ಈ ದಯೆಯನ್ನ ಭಾರತ ಯಾಕೆ ತೋರಿಸಬಾರದು? ಈಗಾಗಲೇ ಅಸ್ತಿತ್ವದಲ್ಲಿರುವ ಕಾನೂನುಗಳ ಅಡಿಯಲ್ಲಿ ಅವುಗಳನ್ನು ಕೂಡ ಪರಿಗಣನೆಗೆ ತಗೊಳ್ಳಲಾಗುತ್ತೆ. ಆದರೆ ನೆನಪಿರಲಿ, ಯಾವುದೇ ವಿಶೇಷ ವರ್ಗಗಳ ಅಡಿಯಲ್ಲ. ಸ್ನೇಹಿತರೆ, ರಾಜಕೀಯ ಲಾಭ ಗಳಿಸೋದಕ್ಕೋಸ್ಕರ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಬೆಂಕಿ ಹಚ್ಚುತ್ತಾ ಇರೋರ್ನ ತಹಬಂದಿಗೆ ತರಬೇಕು. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರ್ತಾರಲ್ಲ, ಅವರ ಮೇಲೆ ಬಲಪ್ರಯೋಗ ಮಾಡ್ತಾ ಇರೋರನ್ನ, ಹಿಂಸಾತ್ಮಕವಾಗಿ ಕಾರಣನೇ ಇಲ್ಲದೆ ಪ್ರತಿಭಟನೆ ಮಾಡ್ತಾ ಇರೋರ್ನ, ಕುತಂತ್ರದಿಂದ ದಾರಿ ತಪ್ಪಿಸುವಂತಹ ಪೋಸ್ಟ್ಗಳನ್ನ ಹಾಕೋದ್ರ ಮೂಲಕ ಜನರ ಮನಸ್ಸನ್ನ ಕದಡ್ತಾ ಇರೋರ್ನ, ಸಿಎಎಗೆ ಸಂಬಂಧಿಸಿದ ವಿಷಯಗಳನ್ನ ಹೇಳೋ ಮೂಲಕ ಭಯವನ್ನ ಪ್ರಚೋದಿಸೋರನ್ನ, ಹಿಂಸೆಯನ್ನ ಉತ್ತೇಜನ ಮಾಡೋರ್ನ ಸರಿದಾರಿಗೆ ತರಬೇಕಲ್ವಾ? ಸರಿದಾರಿಗೆ ತರೋದು ನಮ್ಮ ಜವಾಬ್ದಾರಿ ಅಲ್ವಾ? ಭಾರತ ಬದಲಾಗಬೇಕು, ಭಾರತ ಬಲವಾಗಬೇಕು. ಭಾರತದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರೂ ಭಾರತೀಯ ಮನಸ್ಥಿತಿಯನ್ನ ಹೊಂದಿರಬೇಕು. ಇದೇ ನಮ್ಮ ಉದ್ದೇಶ.